ಫ್ರೆಂಡ್ಸ್, ನಾಳೆ ಒಂದು ವಿಶೇಷವಾದ ಹುಣ್ಣಿಮೆ ಇದೆ. ಈ ಹುಣ್ಣಿಮೆಯನ್ನು ಸೀಗಿ ಹುಣ್ಣಿಮೆ ಎಂದು ಕರೀತಾರೆ. ಈ ಹುಣ್ಣಿಮೆ ಮುಗಿದ ನಂತರ ಶ್ರೀ ಮಂಜುನಾಥನ ಆಶೀರ್ವಾದದಿಂದ ಈ ನಾಲ್ಕು ರಾಶಿಯವರಿಗೆ ಜೀವನದ ಮೇಲೆ ತುಂಬ ಲಾಭ ಆಗ್ತದೆ. ರಾಜಯೋಗ ಶುರುವಾಗಿ ಮುಟ್ಟಿದ್ದೆಲ್ಲ ಚಿನ್ನವಾದಂತೆ ಅವರು ಏನೇ ಕೆಲಸ ಮಾಡಿದ್ರು ಸಹ ಅದೃಷ್ಟ ಅನ್ನೋದು ಹುಡುಕಿಕೊಂಡು ಬರ್ತದೆ. ಹಾಗಾದರೆ ಆ ನಾಲ್ಕು ರಾಶಿಗಳು ಯಾವ್ಯಾವು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೇವೆ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮುಂಚೆ ಶ್ರೀ ಮಂಜುನಾಥನ ಭಕ್ತರಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ವಿಡಿಯೋ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ಹೊಸ ವಿಡಿಯೋಸ್ಗಳ ಅಪ್ಡೇಟ್ಸ್ಗಾಗಿ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ತಪ್ಪದೇ ಕ್ಲಿಕ್ ಮಾಡಿಕೊಂಡು ಆಲ್ ಬಟನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಏನಾದರೂ ಸಮಸ್ಯೆ ಇದೆಯಾ? ವಿದ್ಯೆ ಆಗಿರ್ಬೋದು, ಉದ್ಯೋಗ, ಹಣಕಾಸಿನ ಸಮಸ್ಯೆ, ಮನೆಯಲ್ಲಿ ನೆಮ್ಮದಿಲ್ಲ, ವ್ಯಾಪಾರದಲ್ಲಿ ಅಭಿವೃದ್ಧಿ ಕಾಣ್ತಾ ಇಲ್ಲ, ಈಗ ಏನೇ ಸಮಸ್ಯೆ ಇದ್ರೂ ಕೂಡ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್ಗೆ ಫೋನ್ ಮಾಡಿದರೆ ನಿಮಗೆ ಕೆಲವೇ ದಿನಗಳಲ್ಲಿ 100% ಶತಸಿದ್ಧ ಪರಿಹಾರ. ಈಗಲೇ ಕರೆ ಮಾಡಿ ಈಗಲೇ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿ. ಈ ನಾಲ್ಕು ರಾಶಿಯವರಿಗೆ ಪ್ರೀತಿಯ ಸಂಬಂಧಗಳಿಗೆ ಸಾಕಷ್ಟು ಉತ್ತಮವಾಗಿದೆ. ಪ್ರೇಮ ಪ್ರೇಮಿಕ ಇಬ್ಬರ ನಡುವಿನ ಸಂಬಂಧದಲ್ಲಿ ಹೆಚ್ಚಳವು ಕಂಡುಬರ್ತದೆ. ಇನ್ನು ನಾಳೆ ಮುಗಿದ ನಂತರ ನಿಮ್ಮ ಉದ್ಯೋಗದಲ್ಲಿ ಸ್ವಲ್ಪ ಮಟ್ಟಿನ ಯಶಸ್ಸು ಪಡೆದು ಹೆಚ್ಚಿನ ಲಾಭಾಂಶ ಕೂಡ ಪಡಿತಾರೆ ಈ ನಾಲ್ಕು ರಾಶಿಗಳು. ವೃತ್ತಿಪರ ಜನರು ತಮ್ಮ ಕೆಲಸದ ಸ್ಥಳದಲ್ಲಿ ಉತ್ತಮ ಕೆಲಸ ಮಾಡ್ತಾರೆ. ಇದರಲ್ಲಿ ಅವರು ತಮ್ಮ ಸಕ್ರಿಯ ಎದುರಾಳಿಗಳಿಂದ ಯಶಸ್ಸನ್ನು ಪಡೆಯುವಲ್ಲಿ ಯಶಸ್ವಿಯಾಗ್ತಾರೆ. ಆದಾಗ್ಯೂ ಈ ಸಮಯದಲ್ಲಿ ನಿಮ್ಮ ಖರ್ಚುಗಳು ಹೆಚ್ಚಾಗಬಹುದು. ಆದ್ದರಿಂದ ಈ ಸಮಯದಲ್ಲಿ ನೀವು ಸ್ವಲ್ಪ ಗಮನ ಹರಿಸಬೇಕಾಗ್ತದೆ. ನೀವು ಯಾವುದೇ ವಿದೇಶ ಪ್ರವಾಸಕ್ಕೆ ಹೋಗುವ ಯೋಗ ಉಂಟಾಗಬಹುದು ಅಥವಾ ನೀವು ಈ ನಿಟ್ಟಿನಲ್ಲಿ ಯೋಜಿಸಬಹುದು. ಕುಬೇರ ಹಾಗೂ ಲಕ್ಷ್ಮೀದೇವಿಯ ಆಶೀರ್ವಾದ ಹಾಗೆ ಶ್ರೀ ಮಂಜುನಾಥನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಬೇಕಂದರೆ ನೀವು ದುಡಿದ ದುಡ್ಡಿನಲ್ಲಿ ಒಂದಿಷ್ಟು ಭಾಗವನ್ನು ದಾನವಾಗಿ ನೀಡಿ ಮತ್ತು ದಾನ ಮಾಡುವುದರಿಂದ ಲಕ್ಷ್ಮೀದೇವಿಯು ಪ್ರಸನ್ನಳಾಗಿ ಮತ್ತಷ್ಟು ಐಶ್ವರ್ಯವನ್ನು ದಯಪಾಲಿಸ್ತಾಳೆ. ಇದಿಷ್ಟು ಲಾಭಗಳನ್ನು ಪಡೆಯುವ ರಾಶಿಗಳು ಯಾವುದಪ್ಪ ಅಂದರೆ ಮಕರ ರಾಶಿ, ಮೇಷರಾಶಿ, ಕನ್ಯಾ ರಾಶಿ ಹಾಗೂ ವೃಶ್ಚಿಕ ರಾಶಿ. ಈ ನಾಲ್ಕು ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ರೂ ಇಲ್ಲದೇ ಇದ್ರೂ ಜೈ ಶ್ರೀ ಮಂಜುನಾಥ ಎಂದು ಕಮೆಂಟ್ ಮಾಡಿ ಆ ಮಂಜುನಾಥನ ಕೃಪೆಗೆ ಪಾತ್ರರಾಗಿ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಜೀವನದಲ್ಲಿ ಎಷ್ಟೇ ನಿಗೂಢ ಸಮಸ್ಯೆ ಇದ್ರೂ ಕೂಡ ಡಿಸ್ಪ್ಲೇ ಆಗ್ತಿರುವಂಥ ಗುರುಜಿ ನಂಬರ್ಗೆ ಫೋನ್ ಮಾಡಿ ಕ್ಷಣದಲ್ಲೇ ಪರಿಹಾರ ಕಂಡುಕೊಳ್ಳಿ. ಧನ್ಯವಾದ.